ಮತ್ತೊಂದು ಕಡೆ ಕಾವೇರಿ ವಿವಾದ ನಾಳೆ ಸುಪ್ರೀಂ ರಚಿಸಿರುವ ಪ್ರತ್ಯೇಕ ಪೀಠದಲ್ಲಿ ವಿಚಾರಣೆಗೆ ಬರ್ತಾ ಇದೆ ಸರ್ವಪಕ್ಷ ಸಭೆ ನಂತರ ರಾಜ್ಯ ಕೂಡ ತನ್ನ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದೆ ಇದೆಲ್ಲದರ ನಡುವೆ ರಾಜಕೀಯ ಕೆಸರರಚಾಟ ಕೂಡ ಯಥೇಚ್ಛವಾಗಿ ಮುಂದುವರೆದಿದೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಅರ್ಜಿ ಆಗಸ್ಟ್ 14ಕ್ಕೆ ಕಾವೇರಿ ವಿಷಯದಲ್ಲಿ ಕಿತಾಪತಿ ತೆಗೆದ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು ತಮಿಳುನಾಡು ಅರ್ಜಿ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಪ್ರತ್ಯೇಕ ಪೀಠ ರಚನೆ ಮಾಡಿ ಅಲ್ಲೇ ವಿಚಾರಣೆ ಮಾಡೋಣ ಅಂದಿತ್ತು ಈಗ ಪ್ರತ್ಯೇಕ ಪೀಠ ರಚನೆ ಆಗಿದೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆಗೆ ಬರಲಿದೆ ತಮಿಳುನಾಡನ್ನ ಕಟ್ಟಿಹಾಕಲು ಕಾನೂನು ಅಸ್ತ್ರ ಕರ್ನಾಟಕದಿಂದ ಇವತ್ತು ಅಫಿಡವಿಟ್ ಸಲ್ಲಿಕೆ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿ 10 ದಿನ ಆದಮೇಲೆ ನಿದ್ದೆಯಿಂದ ಎದ್ದ ಸರ್ಕಾರ ನಿನ್ನೆ ಸರ್ವಪಕ್ಷ ಸಭೆ ನಡೆಸಿತ್ತು ಇವತ್ತು ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿಗೆ ಪ್ರತಿಯಾಗಿ ತಕರಾರು ಅರ್ಜಿ ಸಲ್ಲಿಸಿದೆ ಸಿಡಬ್ಲ್ಯೂಸಿ ಆರ್ಡರ್ ಇದೆ ಸಿಡಬ್ಲ್ಯೂಸಿ ಮುಂದೆ ಅವರು 15000 ಕ್ಯೂಸೆಕ್ಸ್ ಬಿಡಬೇಕು ಅಂತ ಆದೇಶ ಇದೆ ನಾವು ಸರಿಯಾಗಿ ವಾದ ಮಾಡಿಸಿ ಆಗ 10000 ಕ್ಯೂಸೆಕ್ಸ್ ಅನ್ನು ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ ಅವರು ಕೂಡ ಎದ್ದು ಹೋಗಿದ್ದಾರೆ ಮೀಟಿಂಗ್ ನಲ್ಲಿ ಯಾರು ಅದನ್ನ ಒಪ್ಪಿಕೊಳ್ಳದೆ ತಮಿಳುನಾಡು ಎದ್ದು ಹೋಗಿದ್ದಾರೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀವಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಕಾವೇರಿ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಅಲ್ಪಾವಧಿ ರಾಜಕೀಯ ಮಾಡುತ್ತಿದ್ದಾರೆ ಹೀಗಂತ ಹೇಳಿದ್ದು ಕರ್ನಾಟಕದಲ್ಲೇ ಅಧಿಕಾರ ಅನುಭವಿಸಿ ಈಗ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವ ಅಣ್ಣಾಮಲೈ ದೇ ಕ್ರಿಯೇಟೆಡ್ ದ ಫಸ್ಟ್ ಪ್ರಾಬ್ಲಮ್ ಬಿಕಾಸ್ ಫಾರ್ ಶಾರ್ಟ್ ಟರ್ಮ್ ಪೊಲಿಟಿಕಲ್ ಗೇನ್ಸ್ ದೆನ್ ಈವನ್ ಬಿಫೋರ್ ದ ಇಶ್ಯೂ ಕ್ರಾಪಿಂಗ್ ಅಪ್ ಕರ್ನಾಟಕ ಡೆಪ್ಟಿ ಸಿಎಂ ಸೆಟ್ ಡಿ ಕೆ ಶಿವಕುಮಾರ್ ಸೆಟ್ ಹಿ ವಿಲ್ ನಾಟ್ ಈವನ್ ಗಿವ್ ಒನ್ ಡ್ರಾಪ್ ಆಫ್ ವಾಟರ್ ಟು ತಮಿಳ್ನಾಡು ಕರ್ನಾಟಕ ಡೆಪ್ಯೂಟಿ ಸಿಎಂ talking about is going on appeal the whole problem started with Karnataka deputy cm after congress has come to power ಈ ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇದ್ದರೂ ಕೂಡ ಕಾವೇರಿ ನೀರಿನ ವಿವಾದ ಬಗೆಹರಿಯೋದು ಸುಪ್ರೀಂ ಕೋರ್ಟ್ನ ಈ ಪ್ರತ್ಯೇಕ ಪೀಠದಲ್ಲಿ ಯಾವ ರೀತಿ ವಿಚಾರಣೆ ಆಗುತ್ತೆ ಯಾವ ರೀತಿ ವಾದ ಮಂಡನೆ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಕರ್ನಾಟಕ ಕೂಡ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದೆ ಅದರ ಆಧಾರದ ಮೇಲೆ ನಾವು ನಾಳೆ ಕರ್ನಾಟಕದ ವಾದ ಯಾವ ಅಂಶಗಳ ಆಧಾರದಲ್ಲಿ ಇರುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಕರ್ನಾಟಕದಲ್ಲಿ ಈ ಸಲ ಶೇಕಡಾ 42 ರಷ್ಟು ಮಳೆ ಕೊರತೆ ಇದೆ ಅನ್ನೋ ಅಂಶವನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಇದರ ಜೊತೆಗೆ ರೈತರಿಗೆ ಹೆಚ್ಚುವರೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ನಾವು ಸೂಚನೆಯನ್ನ ನೀಡಿದೀವಿ ಮಳೆ ಕೊರತೆ ಇರೋದ್ರಿಂದ ಹೆಚ್ಚಿನ ಬೆಳೆಗೆ ಅಗತ್ಯವಿರುವ ನೀರನ್ನ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಬೆಳೆ ಬೆಳಿದೇ ಇರೋದು ಉತ್ತಮ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದೇವೆ ಹಾಗೆ ಈ ತಿಂಗಳ 22 ರವರೆಗೆ ತಮಿಳುನಾಡಿಗೆ 26 ಟಿಎಂಸಿ ನೀರನ್ನ ಆಲ್ರೆಡಿ ಕರ್ನಾಟಕ ಹರಿಸಿ ಆಗಿದೆ ಯಾವ ರೀತಿ ಒಪ್ಪಂದ ಇದೆ ಯಾವ ರೀತಿ ಸೂಚನೆ ಇದೆ ಅದರ ಆಧಾರದ ಮೇಲೆ 26 ಟಿಎಂಸಿ ನೀರನ್ನ ಹರಿಸಿದ್ದೀವಿ ಕಾವೇರಿ ಪ್ರಾಧಿಕಾರದ ಆದೇಶ ಅದನ್ನ ನಾವು ಪಾಲನೆ ಮಾಡಿದ್ದೀವಿ ಆದೇಶದಂತೆಯೇ 26 ಟಿಎಂಸಿ ನೀರನ್ನ ಹರಿಸಿ ಆಗಿದೆ ತಮಿಳುನಾಡಿಗೆ ಆದರೆ ತಮಿಳುನಾಡು ಏನು ಮಾಡ್ತಿದೆ ಆ ಅಂಶವನ್ನ ಕೂಡ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ತಮಿಳುನಾಡಿನಲ್ಲಿ 96 ಟಿಎಂಸಿ ನೀರಿದ್ರೂ ಕೂಡ ಇಲ್ಲ ಅಂತ ಹೇಳ್ತಾ ಇದೆ ನಿನ್ನೆ ನಾವು ವಿವರಣೆಯನ್ನ ನೀಡಿದ್ವಿ ವಿಸ್ತೃತವಾಗಿ ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಹಾಗೆ ತಮಿಳುನಾಡಿನಲ್ಲಿ ಸಂಗ್ರಹ ಇರುವ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿ ಅದರ ಆಧಾರದ ಮೇಲೆ ತಮಿಳುನಾಡಿನಲ್ಲಿ 96 ಟಿಎಂಸಿ ನೀರು ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಿದೆ ಅನ್ನೋದು ಕರ್ನಾಟಕದ ವಾದ ಇದರ ಜೊತೆಗೆ ಸರಿಸುಮಾರು 1.85 ಲಕ್ಷ ಹೆಕ್ಟೇರ್ ಗೂ ಮೀರಿ ಕುರುವೈ ಬೆಳೆಯನ್ನ ಬೆಳೆದು ಬಿಟ್ಟಿದ್ದಾರೆ ತಮಿಳುನಾಡು ಭಾಗದ ರೈತರು ನಮ್ಮಲ್ಲಿ ಹೆಚ್ಚುವರಿ ಬೆಳೆ ಬೆಳಿಲೇಬೇಡಿ ಅಂತ ಹೇಳಿ ರೈತರಿಗೆ ಹೇಳಿದೀವಿ ಆದ್ರೆ ಅಲ್ಲಿ 1,85,000 ಹೆಕ್ಟೇರ್ ನಲ್ಲಿ ಬೆಳೆಯನ್ನ ಬೆಳೆದಾಗಿದೆ ಕುರುವೈ ಬೆಳೆಯನ್ನ ತಮಿಳುನಾಡು ಟ್ರಿಬ್ಯುನಲ್ ಆದೇಶ ಉಲ್ಲಂಘನೆ ಮಾಡಿದೆ ಯಾವ ರೀತಿಯಾಗಿ ಪರಿಸ್ಥಿತಿಗಳನ್ನ ನಿಭಾಯಿಸಿಕೊಂಡು ಹೋಗಬೇಕು ಅನ್ನೋ ಸೂಚನೆಯನ್ನ ಟ್ರಿಬ್ಯುನಲ್ ನೀಡಿದ್ಯೋ ಅದನ್ನ ಸ್ಪಷ್ಟವಾಗಿ ತಮಿಳುನಾಡು ಉಲ್ಲಂಘನೆ ಮಾಡಿದೆ ಕೆಆರ್ಎಸ್ ಜಲಾನಯನ ಭಾಗದಲ್ಲಿ ಕೇವಲ 79 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಕೇವಲ 79 ಟಿಎಂಸಿ ನೀರನ್ನ ಇಟ್ಕೊಂಡು ನಾವು ಬೆಳೆಗಳಿಗೆ ಹಾಗೆ ಕುಡಿಯೋ ನೀರಿಗೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಹೋಗಬೇಕು ಮಳೆ ಕೊರತೆಯ ನಡುವೆ ಇನ್ನು ಬೆಂಗಳೂರಿಗೆ ಬೇಸಿಗೆವರೆಗೂ ಕೂಡ ಕುಡಿಯುವ ನೀರನ್ನ ಸರಬರಾಜು ಮಾಡಲಿಕ್ಕೆ ನೀರಿನ ಅತ್ಯಗತ್ಯತೆ ಇದೆ ಕುಡಿಯೋ ನೀರು ಆಮೇಲೆ ಬೆಳೆಗಳಿಗೆ ನೀರು ಅನ್ನೋ ರೀತಿಯಲ್ಲಿ ಆದ್ಯತೆ ನೋಡೋದಾದರೂ ಕೂಡ ಕುಡಿಯೋ ನೀರಿಗೆನೆ ಸಂಕಷ್ಟ ಇರುವ ಪರಿಸ್ಥಿತಿ ತಮಿಳುನಾಡಿನ ಬೆಳೆಗೆ ಹೆಚ್ಚು ನೀರು ಬಿಡೋಕೆ ಸಾಧ್ಯವಿಲ್ಲ ನಮ್ಮಲ್ಲೇ ನೀರಿಲ್ಲ ಅವರಿಗೆ ಹೆಚ್ಚುವರಿ ಬಳಕೆಗೆ ಬೇಕಾಗಿರುವ ನೀರನ್ನ ಬಿಡುವ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಅನ್ನೋ ಅಂಶವನ್ನ ಮನದಟ್ಟು ಮಾಡಿಕೊಡುವ ಪ್ರಯತ್ನವನ್ನ ಅಫಿಡವಿಟ್ ನಲ್ಲಿ ಕರ್ನಾಟಕ ಮಾಡ್ತಾ ಇದೆ ಇನ್ನು ನಾಳೆ ಪ್ರತ್ಯೇಕ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು ಯಾವ ರೀತಿಯಾಗಿ ವಾದ ಮಂಡನೆ ಆಗುತ್ತೆ ಅಲ್ಲಿಂದ ಯಾವ ರೀತಿಯ ತೀರ್ಪು ಅಥವಾ ಆದೇಶ ಬರುತ್ತೆ ಅನ್ನೋ ಕುತೂಹಲ ಇನ್ನು ರಾಜಕೀಯ ಬೆಳವಣಿಗೆ ಕಡೆ ಗಮನ ಕೊಡ್ತಾ ಹೋಗೋಣ ಆಪರೇಷನ್ ಹಸ್ತ ಈ ಆಪರೇಷನ್ ಹಸ್ತಕ್ಕೆ ಮೊದಲು ಕಮಲದ ಗಟ್ಟಿ ದಳಗಳು ವಿಚಲಿತ ಆಗಬಹುದು ಅನ್ನೋ ಸಂದೇಹ ರಾಜಕೀಯ ವಲಯದಲ್ಲಿತ್ತು ಆದ್ರೆ ಇವತ್ತು ತೆನೆ ಇಳಿಸಿ 500 ಮಂಜುನಾಥ್ ಕೈ ಹಿಡಿದಿದ್ದಾರೆ ಅಲ್ಲಿಗೆ ನಿಲ್ಲಿಲ್ಲ ಲೋಕಲ್ ಲೀಡರ್ ಗಳನ್ನು ಕೂಡ ಪಕ್ಷಕ್ಕೆ ಬರ್ಮಾಡ್ಕೊಳ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಲ್ಲ ಅಂತ ಮತ್ತೆ ಮತ್ತೆ ಹೇಳಿಕೆ ನೀಡಿದ್ದಾರೆ ಕಮಲಕಳಿಗಳು ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಮೊದಲ ವಿಕೆಟ್
ಕನೆ ಇಳಿಸಿ ಕೈ ಹಿಡಿದ ಐನೂರು ಟೀಂ ರಾಜ್ಯದಲ್ಲಿ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ನ ಮೊದಲ ವಿಕೆಟ್ ಪತನವಾಗಿದೆ ಜೆಡಿಎಸ್ ತೊರೆದು ಮಾಜಿ ಸಂಸದ ಐನೂರು ಮಂಜುನಾಥ್ ಕಾಂಗ್ರೆಸ್ ಸೇರ್ಪಡೆಯಾದರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಬಾವುಟ ನೀಡಿ ಐನೂರು ಮಂಜುನಾಥ್ ಶಿಕಾರಿಪುರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡರನ್ನ ಪಕ್ಷಕ್ಕೆ ಕರ್ಕೊಂಡರು ಸಚಿವ ಮಧು ಬಂಗಾರಪ್ಪ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೇಗೌಡ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಉಪಸ್ಥಿತಿ ಇದ್ದರು ನನ್ನ ಜೊತೆಗಿರತಕ್ಕಂತ ಕಾರ್ಯಕರ್ತರು ಸ್ನೇಹಿತರು ಮತ್ತು ಸ್ಥಳೀಯ ಪರಿಸ್ಥಿತಿ ಅನುಗುಣವಾಗಿ ಒತ್ತಡ ಕಾಂಗ್ರೆಸ್ ಗೆ ಹೋಗೋಣ ಅಂತ ನನ್ನ ಹಿತೈಷಿಗಳು ಹೇಳಿದ್ರಿಂದ ನಾನು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಬಸ್ ರೈಲ್ ತರ ಆಗ್ಬಾರ್ದು ಸಂಸತ್ತಿ ಹತ್ತಿ ಕೂತ್ಕೊಂಡ ಮೇಲೆ ಪರ್ಮನೆಂಟ್ ಆಗಿ ಇರಬೇಕು ನಾವೇನು ತಿಳಿದು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷ ನಮ್ಮ ಸಿದ್ಧಾಂತನೇ ಅದನ್ನು ಮ್ಯಾನೇಜ್ಮೆಂಟ್ ಹೇಳ್ಕೊಂಡಂಗೆ ಹೇಳ್ಕೊಳ್ತದೆ ಆಪರೇಷನ್ ಹಸ್ತಕ್ಕೆ ಮೇಲುಕೋಟೆ ಪುಟ್ಟರಾಜು ಮಾಜಿ ಸಚಿವ ಸಿಎಸ್ ಪುಟ್ಟರಾಜುರನ್ನ ಕಾಂಗ್ರೆಸ್ ಸೇರಿಸಲು ತೆರೆಮರೆಯಲ್ಲಿ ಕಸರತ್ತು ನಡೆದಿದೆ ಪುಟ್ಟರಾಜು ಪಕ್ಷ ತೊರೆಯದಂತೆ ದಳಪತಿಗಳು ಮಂಡ್ಯ ಲೋಕಸಭಾ ಟಿಕೆಟ್ ಪುಟ್ಟರಾಜುಗೆ ನೀಡಲು ಚಿಂತನೆ ನಡೆಸಿದ್ದಾರೆ ಆದರೆ ಸರ್ಕಾರ ಇದೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಪುಟ್ಟರಾಜುಗೆ ಕೈ ಆಹ್ವಾನ ನೀಡಿದ್ಯಂತೆ ಕಾಂಗ್ರೆಸ್ ಸೇರಲ್ಲ ಎಂದ ಹೆಬ್ಬಾರ್ ಸೋಮಶೇಖರ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳಿಗೆ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ತೆರೆ ಎಳೆದಿದ್ದಾರೆ ನಾವು ಬಿಜೆಪಿಯಲ್ಲೇ ಇರ್ತೀವಿ ಎಂದಿದ್ದಾರೆ ಅವತ್ತು ಹೇಳ್ತಾ ಇದ್ದೀನಿ 100% ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಕ್ಕಂತ ಹುಚ್ಚು ನನಗಿಲ್ಲ ನನ್ನ ಮಗನ ಚುನಾವ ಕಾರ್ಯಕ್ಕೆ ಪೊಲಿಟಿಷಿಯನ್ ಮಾಡ್ತಕ್ಕಂತ ಇಚ್ಛೆನೂ ಕೂಡ ಇಲ್ಲ ಎರಡು 100% ಇಲ್ಲ ಕೆಲವರು ಆಹ್ವಾನ ಮಾಡ್ತಾರೆ ಕೆಲವರು ಅಪೇಕ್ಷೆ ಪಡುತ್ತಾರೆ ನಾಯಕರಾದ ಸಂಜಾ ಸಂಜಾ ನೋಡಿ ಸೂಕ್ತ ನಿರ್ಣಯ ತೋರುತ್ತಾರೆ ಆ ಹಿನ್ನೆಲೆ ನಾವೇ ಇವತ್ತಂತ ನಿರ್ಣಯವನ್ನು ಯಾವುದೂ ತೆಗೆದುಕೊಂಡಿಲ್ಲ ನಾನು ಇವತ್ತು ಬಿಜೆಪಿಯಲ್ಲೇ ಇದ್ದೀನಿ ಬಿಜೆಪಿ ಸದಸ್ಯರಾಗಿ ಈ ಕಮಿಷನ್ ಅನ್ನೋ ಭೂತ ಕಾಂಗ್ರೆಸ್ ಸರ್ಕಾರವನ್ನ ಕೂಡ ಕಾಡ್ತಾ ಇದೆ ಎಂಜಿನಿಯರ್ ವೀರೇಶ್ ಬಾಬು ಆತ್ಮಹತ್ಯೆಯ ಹಿಂದೆ ಕೂಡ ಕಮಿಷನ್ ಕರಾಳತೆಯ ಘಾಟು ಬಡಿದಿದೆ ಹೆದರಿಸಿ ಬೆದರಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಮಾಡಿಬಿಟ್ರು ಅನ್ನೋ ಆರೋಪ ಕೇಳಿ ಬಂದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಮಿಷನ್ ದಂಧೆಗೆ ಗುತ್ತಿಗೆದಾರರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದೇ ಕಮಿಷನ್ ದಂಧೆಗೆ ಇದೀಗ ಇಂಜಿನಿಯರ್ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ದಾವಣಗೆರೆ ವಿಭಾಗದ ಇಂಜಿನಿಯರ್ ವೀರೇಶ್ ಬಾಬು ಚಳ್ಳಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ರುದ್ರಮುನಿ ಕುಮಾರ ಇಂಜಿನಿಯರ್ ಅವಿನಾಶ್ ಅನ್ನೋರು 3 ಲಕ್ಷ ಕಮಿಷನ್ಗಾಗಿ ಹಿಂಸೆ ಕೊಟ್ಟಿದ್ದರು ಎಂದು ವೀರೇಶ್ ಬಾಬು ಕುಟುಂಬ ಆರೋಪ ಮಾಡಿದೆ ಕಮಿಷನ್ ಕೊಡದಿದ್ದಕ್ಕೆ ವೀರೇಶ್ ಬಾಬು ವಿರುದ್ಧ ಡಿಸಿ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸುಳ್ಳು ದೂರು ನೀಡಿದ್ರಂತೆ ಮನೆ ವಿತರಣೆಯಲ್ಲಿ ಹಣ ವಸೂಲಿ ಅಂತ ಸುಳ್ಳು ಆರೋಪ ಮಾಡಿದ್ರಂತೆ ಹಾಗೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಲೂ ಹೆದರಿಸಿದ್ರಂತೆ ಬ್ಲ್ಯಾಕ್ ಮೇಲ್ ಮಾಡಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ವೀರೇಶ್ ಬಾಬು ಸಹೋದರ ದೂರು ನೀಡಿದ್ದಾರೆ ವೀರೇಶ್ ಬಾಬು ಸಾವಿನ ಪ್ರಕರಣ ತನಿಖೆಗೆ ಗೂಳಿಹಟ್ಟಿ ಶೇಖರ್ ಒತ್ತಾಯಿಸಿದ್ದಾರೆ ನಿಜವಾಗೂ ವೀರೇಶ್ ಬಾಬು ಅಂದ್ರೆ ತುಂಬಾ ಭಯಸ್ಥ ಭಯಬಿದ್ದು ಕೆಲಸ ಮಾಡತಕ್ಕಂತ ವ್ಯಕ್ತಿ ಕಾನೂನಾತ್ಮಕವಾಗಿ ನಿಯಮವಾಗಿ ಕೆಲಸ ಮಾಡದಂತ ವ್ಯಕ್ತಿ ಅಂತ ವ್ಯಕ್ತಿಯ ಸಾವಿಗೆ ನೇರವಾಗಿ ಕಾರಣ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನಪ್ರತಿನಿಧಿಗಳು ಒತ್ತಡ ಅವರ ಕಿರುಕುಳದಿಂದ ಇವತ್ತು ಅವರ ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಸರ್ಕಾರ ತನಿಖೆ ಮಾಡಿದರೆ ಸೂಕ್ತ ಆ ತನಿಖೆ ಸತ್ಯಾಸತ್ಯದಿಂದ ಬರಬೇಕು